ಆಕಾಶವಾಣಿ ನಿತ್ಯ ವಿಜ್ಞಾನ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಕೇಂದ್ರಗಳ ಮುಖಾಂತರ ಜನರಲ್ಲಿ ವೈಜ್ಞಾನಿಕ ಅರಿವು ಮೂಡಿಸುತ್ತಿರುವ ಸಂಸ್ಥೆ ಕರ್ನಾಟಕ ವಿಜ್ಞಾನ ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಕರ್ನಾಟಕ ಸರ್ಕಾರ. ಪ್ರಸ್ತುತಿ ಮಂಜುಳಾ ಎಸ್.ಎನ್. ಲೇಸರ್ ತಂತ್ರಜ್ಞಾನ ವಿಜ್ಞಾನದ ಅಂತಿಮ ಗುರಿ ಜನರ ಬದುಕನ್ನು ಸುಗಮವಾಗಿಸಿ ಅವರ ಜೀವನವನ್ನು ಹಿತಕರವಾಗಿಸುವುದಾಗಿದೆ. ಹಿಂದೆಂದಿಗಿಂತಲೂ ವಿಜ್ಞಾನ ಇಂದು ನಮ್ಮ ಬದುಕಿನ ಭಾಗವಾಗಿದೆ. ಲೇಸರ್ 20ನೇ ಮತ್ತು 21ನೇ ಶತಮಾನದಲ್ಲಿ ಅತ್ಯಂತ ವ್ಯಾಪಕವಾಗಿ ಬಳಸಿದ ತಾಂತ್ರಿಕ ಆವಿಷ್ಕಾರಗಳಲ್ಲಿ ಒಂದಾಗಿದೆ. ಇದು ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿನ ಪ್ರಮುಖ ಮೈಲುಗಲ್ಲು. ಲೇಸರ್ ಎಂಬ ಪದ ಲೈಟ್ ಆಂಪ್ಲಿಫಿಕೇಶನ್ ಬೈ ಸ್ಟಿಮ್ಯುಲೇಟೆಡ್ ಎಮಿಷನ್ ಆಫ್ ರೇಡಿಯೇಷನ್, ಅಂದರೆ ಬೆಳಕಿನ ವರ್ಧನೆಯನ್ನು ಪ್ರಚೋದಿತ ಹೊರಸೂಸುವಿಕೆಯಿಂದ ಪಡೆಯುವುದನ್ನು ಸೂಚಿಸುತ್ತದೆ. ಲೇಸರ್ ಕಿರಣಗಳು ಸಾಮಾನ್ಯ ಬೆಳಕಿನ ಕಿರಣಗಳಿಗಿಂತ ವಿಭಿನ್ನ ಹಾಗೂ ವಿಶಿಷ್ಟ ಗುಣಲಕ್ಷಣಗಳನ್ನು ಹೊಂದಿದೆ. ಹೆಚ್ಚಿನ ತೀವ್ರತೆ, ಏಕವರ್ಣದ ಗುಣ, ಸುಸಂಬದ್ಧತೆ ಮತ್ತು ಒಂದೇ ದಿಕ್ಕಿನಲ್ಲಿ ನೇರವಾಗಿ ಹರಡಿಕೊಳ್ಳದೆ ಬಹಳ ದೂರ ಚಲಿಸುವ ಗುಣ ಹೊಂದಿದೆ. 1916ರಲ್ಲಿ ಖ್ಯಾತ ಭೌತ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಬೆಳಕಿನ ಸಿದ್ಧಾಂತದ ಆಧಾರದ ಮೇಲೆ ಪ್ರಚೋದಿತ ಹೊರಸೂಸುವಿಕೆ ಎಂಬ ಹೊಸ ಪರಿಕಲ್ಪನೆಯನ್ನು ಪರಿಚಯಿಸಿದರು. 1960ರಲ್ಲಿ ಈ ವಿಧಾನ ಪ್ರಾಯೋಗಿಕವಾಗಿ ಯಶಸ್ವಿಯಾಯಿತು. ತದನಂತರ ಇದನ್ನು ಅಭಿವೃದ್ಧಿಪಡಿಸಲಾಯಿತು. ಯಾವುದೇ ಪರಮಾಣು ಉತ್ತೇಜಿತ ಸ್ಥಿತಿಯಲ್ಲಿದ್ದರೆ ಅದು ಅತ್ಯಲ್ಪ ಸಮಯದ ನಂತರ ಸ್ವಯಂಪ್ರೇರಿತವಾಗಿ ಕಡಿಮೆ ಶಕ್ತಿಯ ಕ್ವಾಂಟಮ್ ಸ್ಟೇಟ್ಗೆ ಜಿಗಿಯುತ್ತದೆ. ಈ ಪ್ರಕ್ರಿಯೆಯಲ್ಲಿ ಫೋಟಾನ್ ರೂಪದಲ್ಲಿ ಶಕ್ತಿಯ ಬಿಡುಗಡೆಯಾಗುತ್ತದೆ. ಈ ರೀತಿ ಹೊರಬರುವ ಫೋಟಾನ್ ಉತ್ತೇಜಿತ ಸ್ಥಿತಿಯಲ್ಲಿರುವ ಮತ್ತೊಂದು ಪರಮಾಣುವನ್ನು ಪ್ರಚೋದಿಸುವ ಸಾಧ್ಯತೆ ಇದೆ. ಈ ತರಹದ ಪ್ರಚೋದನೆಯಿಂದ ಉತ್ತೇಜಿತ ಸ್ಥಿತಿಯಲ್ಲಿರುವ ಪರಮಾಣು ಕಡಿಮೆ ಶಕ್ತಿಯ ಕ್ವಾಂಟಮ್ ಸ್ಟೇಟ್ಗೆ ಜಿಗಿದಾಗ ವಿಮೋಚನೆಗೊಂಡ ಶಕ್ತಿಯು ಹೊಸ ಫೋಟಾನ್ ಅನ್ನು ರಚಿಸುತ್ತದೆ. ಈ ಎರಡೂ ಫೋಟಾನ್ಗಳು ಒಂದೇ ಶಕ್ತಿ, ದಿಕ್ಕು, ಧ್ರುವೀಕರಣ ಸ್ಥಿತಿಯನ್ನು ಹೊಂದಿರುತ್ತದೆ. ಅಲ್ಲದೆ ಈ ಎರಡೂ ಫೋಟಾನ್ಗಳು ಮತ್ತಷ್ಟು ಪ್ರಚೋದಿತ ಹೊರಸೂಸುವಿಕೆಗೆ ಒಳಪಟ್ಟು ಹೆಚ್ಚುವರಿ ಫೋಟಾನ್ಗಳು ಬಿಡುಗಡೆಯಾಗಬಹುದು. ಹೀಗೆ ಒಂದು ಹೊರಸೂಸುವಿಕೆಯಿಂದ ಸರಣಿ ಪ್ರಚೋದಿತ ಹೊರಸೂಸುವಿಕೆ ಅಂತಹ ಪ್ರಕ್ರಿಯೆಗಳು ನಡೆದು ಫೋಟಾನ್ಗಳ ಸಂಖ್ಯೆ ಹೆಚ್ಚುವರಿಯಾಗುವುದರಿಂದ ಬೆಳಕಿನ ವರ್ಧನೆ ಸಾಧಿಸಬಹುದಾಗಿದೆ. ಇದು ಲೇಸರ್ನ ಮೂಲ ತತ್ವವಾಗಿದೆ. ಲೇಸರ್ ಕಿರಣಗಳಿಗಿರುವ ವಿಶಿಷ್ಟ ಗುಣಲಕ್ಷಣಗಳಿಂದ ಅನೇಕ ಉಪಯೋಗಗಳನ್ನು ಪಡೆಯಬಹುದಾಗಿದೆ. ಲೇಸರ್ ಬೆಳಕನ್ನು ಅತಿ ಸಣ್ಣ ಪ್ರದೇಶದಲ್ಲಿ ಕೇಂದ್ರೀಕರಿಸಿದಾಗ ತೀವ್ರವಾದ ಶಾಖ ಉತ್ಪತ್ತಿಯಾಗುತ್ತದೆ. ಈ ಶಾಖವನ್ನು ಲೋಹಗಳನ್ನು ಬೆಸುಗೆ ಹಾಕಲು, ಗಟ್ಟಿಯಾದ ಲೋಹಗಳಲ್ಲಿ ಸಣ್ಣ ಸಣ್ಣ ರಂಧ್ರಗಳನ್ನು ಕೊರೆಯಲು, ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಗಳಲ್ಲಿ ಸೂಕ್ಷ್ಮ ವೆಲ್ಡಿಂಗ್ ಮಾಡಲು ಬಳಸಲಾಗುತ್ತದೆ. ಹರಡದಂತೆ ನೇರವಾಗಿ ಬಹಳ ದೂರ ಚಲಿಸುವ ಲೇಸರ್ ಬೆಳಕನ್ನು ರೇಂಜ್ ಫೈಂಡರ್ ಆಗಿ ವಸ್ತುಗಳ ದೂರವನ್ನು ಅಳೆಯಲು, ದೂರ ಸಂಪರ್ಕಕ್ಕಾಗಿ ಬಳಸುವ ಆಪ್ಟಿಕಲ್ ಫೈಬರ್ಗಳಲ್ಲಿ, ಹೋಲೋಗ್ರಫಿ ಎಂಬ ಪ್ರಕ್ರಿಯೆಯಲ್ಲಿ ವಸ್ತುಗಳ 3D ಚಿತ್ರಗಳನ್ನು ತಯಾರಿಸಲು, ಮಾಲ್ಗಳಲ್ಲಿ, ಸೂಪರ್ ಮಾರ್ಕೆಟ್ಗಳಲ್ಲಿ ವಸ್ತುಗಳನ್ನು ಕೊಳ್ಳುವಾಗ ಬಳಸುವ ಬಾರ್ಕೋಡ್ ಸ್ಕ್ಯಾನರ್ಗಳಲ್ಲಿ, ಕ್ಲಿಷ್ಟಕರವಾದ ಕಣ್ಣಿನ ಶಸ್ತ್ರಚಿಕಿತ್ಸೆಯಲ್ಲಿ, ಸಂಗೀತದ ಕಾರಂಜಿಯಲ್ಲಿ ನಡೆಸುವ ಲೇಸರ್ ಶೋಗಳಲ್ಲಿ, ಹೆಚ್ಚಿನ ಭದ್ರತಾ ಪ್ರದೇಶಗಳಲ್ಲಿ ಒಳನುಗ್ಗುವವರನ್ನು ಪತ್ತೆಹಚ್ಚಲು, ಸೂಕ್ಷ್ಮವಾದ ವಸ್ತುಗಳನ್ನು ನಿರ್ವಹಿಸಲು ಬಳಸುವ ಆಪ್ಟಿಕಲ್ ಟ್ವೀಸರ್ಗಳಲ್ಲಿ, ಹೀಗೆ ಲೇಸರ್ನ ಉಪಯೋಗ ಎಲ್ಲೆಡೆ ಇದೆ. ನಿತ್ಯ ವಿಜ್ಞಾನ ಕೇಳಿದಿರಿ. ಪ್ರಸ್ತುತಿ ಮಂಜುಳಾ ಎಸ್.ಎನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಕೇಂದ್ರಗಳ ಮುಖಾಂತರ ಜನರಲ್ಲಿ ವೈಜ್ಞಾನಿಕ ಅರಿವು ಮೂಡಿಸುತ್ತಿರುವ ಸಂಸ್ಥೆ ಕರ್ನಾಟಕ ವಿಜ್ಞಾನ ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ. ನಿರ್ಮಾಣ ಸುಮಂಗಲ ಎಸ್. ಮುಮ್ಮಿಗಟ್ಟಿ.
ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.